ಹಲೋ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಿಮಗೆ ಒಂದು ಡಬಲ್ ಆರ್ಚಿಂದ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಡಿಸೈನು. ಹೇಳ್ಕೊಡೋಕೆ ಮುಂಚೆ ಒಂದು ಕೆಲವು ಪಾಯಿಂಟ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಿಮ್ಮ ಹತ್ರ. ಏನಂತಂದರೆ, ಅದು ಪ್ರೈಸ್ ಬಗ್ಗೆ ಕೇಳಿದ್ದೀರಾ ಕಮೆಂಟ್ಸಲ್ಲಿ. ನೋಡಿ, ಪ್ರೈಸ್ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಬರೋದಿಲ್ಲ, ಯಾಕಂದರೆ ಒಬ್ಬೊಬ್ಬರು ಟ್ಯಾಲೆಂಟು ಒಬ್ಬೊಬ್ಬರು ವರ್ಕ್ ಪ್ರೆಸೆಂಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಈಗ ನಾನು ಚೆನ್ನಾಗಿ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಕಸ್ಟಮರ್ಸಿಗೆ ನಾವು ಹೇಗೆ ಸ್ಯಾಟಿಸ್ಫೈ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಅದರಲ್ಲಿ ಏನಾಗುತ್ತಪ್ಪ ಅಂತಂದರೆ, ನೀವು ಸಿಂಪಲ್ ಡಿಸೈನ್ ಮಾಡಿದಾಗ ಜಾಸ್ತಿ ಪ್ರೈಸ್ನ ನೀವು ಕೇಳೋದಕ್ಕಾಗೋದಿಲ್ಲ. ಆಮೇಲೆ ಈಗ ಕೆಲವೊಮ್ಮೆ ಏನಾಗುತ್ತಂದರೆ, ಫ್ರೆಂಡ್ ಸರ್ಕಲಲ್ಲಿ ನಾವು ಸ್ವಲ್ಪ ಅವರಿಗೆ ಮಾರ್ಜಿನ್ ಬಿಟ್ಟು ಕೊಡಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವ್ರ ಹತ್ರ ನಾವು ಕೇಳಿ ತಗೋಬೋದು ಕೊಡೋರಿದ್ದರೆ. ಆಮೇಲೆ ನಿಮ್ಮ ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಅದು ಕೆಲವರಿಗೆ ನಾವು ಏನು ಇದು ಮಾಡಿದ್ರು, ಕನ್ವೆನ್ಸ್ ಮಾಡಿದ್ರು ಕೊಡೋದಿಲ್ಲ, ಇಲ್ಲ ಇಲ್ಲ ಇಷ್ಟೇ ಕೊಡೋದು ಅಂತಾರೆ. ಸೊ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಾವು ಒಂದು ಫಿಕ್ಸ್ ಪ್ರೈಸ್ ಅಂತ ಮಾಡೋಕ್ಕೆ ಬರೋದಿಲ್ಲ. ಇದರಲ್ಲಿ ಚೆನ್ನಾಗಿ ಮಾಡಿಕೊಡಿ, ಚೆನ್ನಾಗಿ ತಗೊಳ್ಳಿ ಅಷ್ಟೆ. ಯಾಕಂದರೆ ನೀವೆಷ್ಟು ಹೈಲೈಟ್ ಮಾಡ್ತಿರೋ ನೀವು ಅಷ್ಟು ರೇಟ್ನ ಫಿಕ್ಸ್ ಮಾಡಿ ಡಿಮ್ಯಾಂಡ್ ಮಾಡ್ಬೋದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ವರ್ಕ್ ನೀಟಾಗಿತ್ತು ಅಂದರೆ ನಾವು ಕೇಳೋದಕ್ಕೆ ನಮಗೆ ಒಂದು ವಾಯ್ಸ್ ಇರುತ್ತೆ, ಏಯ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಲ್ವ ಅಂತ ಒಂದು ಮಾತು ಹೇಳ್ಬೋದು. ಸೊ ಪ್ರೈಸ್ ಅದೆಲ್ಲ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಈ ಒಂದು ಪರ್ಟಿಕ್ಯುಲರ್ ಡಿಸೈನಿಗೆ 600 ಚಾರ್ಜ್ ಮಾಡ್ತಾ ಇದ್ದೀನಿ. ಅದು ಕೆಲವ್ರು ಕೊಡೋರು ಇದ್ದರೆ ಕೇಳ್ಬೋದು ನೀವು, ಇಲ್ಲ ಒಂದು ಪಕ್ಷ ಯಾರೋ ಹಂಗೆ ಕೊಡೋದಿಲ್ಲ ಅಂತಂದರೆ ನೀವು ಅಂಥವ್ರಿಗೆ ಅದು ಮಾಡಿಕೊಡ್ಬೇಡಿ. ಯೂಶ್ವಲಿ ತುಂಬ ಜನ ಇಂಟರ್ವ್ಯೂ ಮಾಡಿದಾಗ ಏನು ಹೇಳಿದ್ರು ಅಂದರೆ, ಒನ್ ಲೈನ್ಗೆ 100 ರುಪೀಸ್ ಥರ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ನೋಡಿ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಲೈನ್ಸ್ ನೀವು ಮಾಡ್ತೀರಾ ಅನ್ನೋದು, ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿ ಕೊಡಿ. ಮತ್ತು ಅದ್ರ ಮೇಲೆ ನೀವು ಬೀಡ್ಸ್ ಹಾಕಿ, ಸ್ಟೋನ್ ಲೇಸ್ ಹಾಕಿ, ಇನ್ನೂ ಸ್ವಲ್ಪ ಹೈಲೈಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಲೆಕ್ಕ ಹಾಕಿ ಅವರಿಗೆ ನೀವು ಪ್ರೈಸ್ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ನಿಮಗೆ ಅದು ಯಾವುದು ಅಂತ ಡಿಸೈನ್ ಹೇಳ್ಕೊಡ್ತೀನಿ. ನೋಡಿ, ಇವತ್ತು ನಾನು ಹಾಕಿರೋದು ಒಬ್ಬರು ಯಾವುದು ಧಾರೆ ಸೀರೆನೋ ಏನೋ ಮದುವೆದಿದು. ಸೊ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ಈ ಥರ ಡಬಲ್ ಆರ್ಚ್ ಬರುತ್ತೆ. ನಾನು ದಾರದಲ್ಲಿ ಕುಚ್ಚು ಹಾಕಿಲ್ಲ, ಈ ಥರ ಮಧ್ಯದಲ್ಲಿ ಬೀಡ್ ಹಾಕಿದ್ದೀನಿ. ನೋಡಿ, ಈ ಥರ ಇದೆಲ್ಲ ಸ್ಟಿಕ್ಕರ್ಸ್ ಸಿಗುತ್ತೆ, ಬೀಡ್ಸು ಇದೆಲ್ಲ ನೀವು ಸ್ಟಿಕ್ ಮಾಡಿಕೊಡ್ಬೋದು. ಇವೆಲ್ಲ ಅಡಿಷ್ನಲ್ಲು. ಈ ಥರ ಮಾಡಿ ನೀವು ಪ್ರೈಸ್ನ ಫಿಕ್ಸ್ ಮಾಡ್ಕೋಬೋದು. ಓಕೆ, ಬನ್ನಿ ಹೇಳ್ಕೊಡ್ತೀನಿ, ಕಲಿತಿರಂತೆ. ಮತ್ತೆ ಹಾಂ ನೋಡಿ, ಅದಕ್ಕೆ ಬೇಸ್ ಲೈನ್ ಅಂತ ಈ ಥರ ಫಸ್ಟು 5x5 ಚೈನ್ ಹಾಕೋಬೇಕಾಗತ್ತೆ. ನಾನು ತಗೊಂಡಿರೋದು ಸಿಲ್ಕ್ ಥ್ರೆಡ್, 6 ಎಳೆ, ಆಮೇಲೆ 11 ನಂಬರ್ ಕ್ರೋಶ, ಒಂದು ಕಟ್ಟರು. ಓಕೆ, ಇದು ಬೀಡ್ಸ್ ಎಲ್ಲ ಇಲ್ಲ, ಸ್ಟ್ರೇಟ್ ಅವೇ ಅದೇ ಥರ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ಬೇಸ್ ಲೈನ್ 5x5 ಚೈನ್ ಹಾಕೋಬೇಕಾಗತ್ತೆ. ಓಕೆ, ಈಗ ಸ್ಟಾರ್ಟಿಂಗು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ನಾಟ್ ಹಾಕ್ಕೊಂಡಿದ್ದೀನಿ ನೋಡಿ, 1, 2, 3. ಓಕೆ, 3 ಚೈನ್ ಹಾಕ್ಕೊಂಡು ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಈ 5 ಚೈನ್ಸ್ ಇದೆಯಲ್ಲ ಸೆಕೆಂಡ್ ಮನೆ, ಅದಕ್ಕೆ 12 ಈ ಥರ ಕಂಬ ಹಾಕ್ಕೊಂಡೋಗಿ ನೋಡಿ. ಡಬಲ್ ಕ್ರೋಶೆಟ್ಸ್ ಅಂತಾರಲ್ಲ, ಈ ಥರ 2 ಸರಿ 2 ಅನ್ 1 ಮಾಡಿ ಮತ್ತೆ 2 ಅನ್ 1 ಮಾಡಬೇಕು. ಓಕೆ, ಈ ಥರ ಕಂಬನ ಇದರೊಳಗೆ ಫಿಲ್ ಮಾಡ್ತಾ ಹೋಗಿ, 12 ಬರಬೇಕು, 4 ಆಗಿದೆ. ಐದು ಎಂಟು
ನೋಡಿ ಈ ಥರ 12 ಆದಮೇಲೆ ಈ ಥರ 12 ಆದಮೇಲೆ ಈ ಪಕ್ಕದ್ದು 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಸೆಂಟರ್ ಲಾಕ್ ಮಾಡಿ ಲಾಕ್ ಮಾಡಿ 1 ಚೈನ್ ಹಾಕ್ಕೊಳ್ಳಿ ಮತ್ತೆ ತಿರ್ಗಾನು ಅಲ್ಲೇ ಲಾಕ್ ಮಾಡಿ ನೋಡಿ ಈ ಥರ ಇದು ಈ ಡಿಸ್ಟೆನ್ಸ್ ಸ್ವಲ್ಪ ಕವರ್ ಆಗಬೇಕಿಲ್ಲಿ ಇಲ್ಲಾಂದರೆ ಹತ್ತಿರ ಹಿಡ್ಕೊಂಡಂಗಾಗತ್ತೆ ಅಗೇನ್ ಈ 5 ಚೈನ್ 12 ಕಂಬಾಸ್ ಹಾಕ್ಕೊಳ್ಳಿ ಅದೇ ಥರ ಇಲ್ಲೂ ಮತ್ತೆ ಬಂದು ಲಾಕ್ ಮಾಡಿ 1 ಚೈನ್ ಹಾಕಿ ತಿರ್ಗಾನು ಲಾಕ್ ಮಾಡಿ ಮತ್ತೆ ಇಲ್ಲಿ 12 ಕಂಬ ಫಿಲ್ ಮಾಡಿ ಇಲ್ಲಿಗೆ ಸೆಂಟರ್ಗೆ ಲಾಕ್ ಮಾಡಿ ಮತ್ತೆ ಇಲ್ಲಿ 3 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ 12 ಚೈನ್ ಹಾಕ್ಕೊಂಡ್ಮೇಲೆ ಅಲ್ಲ ಸಾರಿ 12 ಕಂಬ ಫಿಲ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿಗೆ ಸೆಂಟರ್ಗೆ ಹೋಗಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಂಡು ಇಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಂಡ್ ಮಾಡ್ಕೊಳ್ಳಿ ಮತ್ತೆ ಸೆಕೆಂಡ್ ಕಲರಲ್ಲಿ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡೋಣ ಹಾಂ ನೋಡಿ ನೆಕ್ಸ್ಟ್ ಸೆಕೆಂಡ್ ಕಲರ್ ತೊಗೊಂಡಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಇನ್ನೊಂದು ಕಲರ್ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಒಂದು 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲೇ 12 ಹಾಕ್ಕೊಂಡಿರ್ತೀವಲ್ವಾ ಅದನ್ನು ನೀವು ಡಿವೈಡ್ ಮಾಡ್ಕೋಬೇಕು 4 4 4 ಸೊ ಫಸ್ಟ್ 4ಕ್ಕೆ ಇದನ್ನು ಇನ್ನೊಂದು ಚೈನ್ ಹಾಕ್ಕೊಳ್ಳಿ ಆರಾಮ್ಸೆ 4 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ 4 ಚೈನ್ ಹಾಕ್ಕೊಳ್ಳಿ ಮತ್ತಿಲ್ಲಿಗೆ 4ಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತೆ 5 6 6 ಹಾಕ್ಕೊಂಡು ಮತ್ತೆ ಇಲ್ಲಿಗೆ 4ಕ್ಕೆ ಆರು 7 ಹಾಕ್ಕೊಳ್ಳಿ 7 ಚೈನ್ ಹಾಕ್ಕೊಂಡು 4ಕ್ಕೆ 4ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತೆ 4 ಚೈನ್ 4 ಚೈನ್ ಮತ್ತಿಲ್ಲಿ 4 ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತೆ 7 ಚೈನ್ ಹಾಕ್ಕೊಳ್ಳಿ ಮತ್ತೆ 7 ಚೈನ್ ಹಾಕ್ಕೊಂಡು ಇಲ್ಲಿಗೆ 1 2 3 4 4ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತೆ 4 ಚೈನ್ ಹಾಕಿ 4ಕ್ಕೆ ಮತ್ತೆ ಇಲ್ಲಿ 4ನೇ ಕಂಬಕ್ಕೆ ಈ ಥರ ಲಾಕ್ ಮಾಡಿ ಮತ್ತೆ 6 ಚೈನ್ ಹಾಕಿ ಇಲ್ಲಿಗೆ ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ಎಂಡ್ ಮಾಡಿ ಕಟ್ ಮಾಡಿಬಿಡಿ ಇದು ರಿವರ್ಸ್ ಬರೋಕ್ಕಾಗಲ್ಲ ವರ್ಕ್ ಹಿಂಗೆ ಹೋಗಬೇಕು ನೋಡಿ ಈ ಥರ ಸೆಕೆಂಡ್ ಲೈನ್ ಬರುತ್ತೆ ಓಕೆ ಈಗ ಇದನ್ನು ಸೇಮ್ ಫಸ್ಟ್ ಲೈನ್ ಥರ ಕಂಬ ಫಿಲ್ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಅಗೇನ್ ನೀವು ಇಲ್ಲಿಂದ ಸ್ಟಾರ್ಟಿಂಗ್ 1 ನಾಟ್ ಹಾಕ್ಕೊಂಡು ಹಿಂಗೆ ತಗೊಳ್ಳಿ ಇದೇ ಥರ
ನೋಡಿ ಆರ್ ಚೈನ್ ತಗೊಂಡು ಮತ್ತೆ ಇದೇ ಥರ ಬಂದು ಎರಡು ಚೈನ್ ತಗೊಂಡು ಇಲ್ಲಿಗೆ ಸೆಂಟ್ರಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಆರು ಚೈನು ಮತ್ತು ಆ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಸೆಂಟ್ರ್ ಲಾಕ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಒಂದು 15 ಕಂಬನ ಫಿಲ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಜಾಸ್ತಿ ಕಂಬ ಹಾಕ್ಕೊಂಡ್ರೆ ಆರ್ಚ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕಡಿಮೆ ಕಂಬ ಹಾಕ್ಕೊಂಡ್ರೆ ಆರ್ಚ್ ಫಿನಿಷಿಂಗ್ ಬರೋದಿಲ್ಲ. ನೋಡಿ 15 15 ಕಂಬ ಹಾಕಿದ್ರೆ ಈ ಥರ ಒಂದು ಆರ್ಚ್ ಶೇಪಲ್ಲಿ ಬರುತ್ತೆ. ಈಗ ಮಧ್ಯಕ್ಕೆ ಲಾಕ್ ಮಾಡಿಕೊಂಡು ಮತ್ತೆ ಅದೇ ಸ್ಟಾರ್ಟಿಂಗಲ್ಲಿ ನಾವು ಹೇಗೆ ಮಾಡಿದ್ದೋ ಅದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ 15 ಫಿಲ್ ಮಾಡ್ಕೊಳ್ಳಿ ಇದೇ ಥರ. ನೋಡಿ ಈ ಥರ 15 ಸಾರಿ ಈ ಥರ 15 ಕಂಬ ಫಿಲ್ ಮಾಡಿದ್ಮೇಲೆ ಇಲ್ಲಿಗೆ ಸೆಂಟರ್ಗೆ ಬಂದು ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ನಾನು ನಿಮ್ಗೆ ತೋರಿಸೋದ್ರಿಂದ ಎರಡಕ್ಕೆ ತೋರಿಸಿರೋದು. ಸಪೋಸ್ ನೀವು ಫುಲ್ ಸ್ಯಾರಿ ಮಾಡ್ಕೋಬೇಕು ಅಂದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ನೋಡಿ ಈ ಥರ ಬರುತ್ತೆ. ಓಕೆ, ಇವಾಗ ಇದಕ್ಕೆ ಸ್ಟೋನ್ ಲೇಸ್ನ ಅಂಟಿಸ್ಬೇಕಾಗತ್ತೆ ನೀವು. ನೋಡಿ ಮಾರ್ಕೆಟಲ್ಲಿ ಈ ಥರ ಸ್ಟೋನ್ ಲೇಸ್ಗಳು ಸಿಗುತ್ತೆ. ಹಿಂಗಿಟ್ಟು ಕ್ಲೀನಾಗಿ ಅಳತೆ ನೋಡ್ಕೊಳ್ಳಿ. ಅಳತೆ ನೋಡ್ಕೊಂಬಿಟ್ಟು ಒಂದು ಸ್ಟೋನ್ ಕಡಿಮೆ ತಗೊಳ್ಳಿ. ಓಕೆ, ಮತ್ತೆ ಅದೇ ಅಳತೆಯಲ್ಲಿ ಇನ್ನೊಂದು ಕಟ್ ಮಾಡ್ಕೊಳ್ಳಿ. ಮತ್ತೆ ಮೇಲಿಂದಕ್ಕೂ ಅದೇ ಥರ ಅಳತೆ ತಗೊಳ್ಳಿ ಈ ಥರ. ಆಮೇಲೆ ಈ ಥರ ಗಮ್ ತಗೊಳ್ಳಿ. ನೋಡಿ ಈ ಥರ ಲೈಟಾಗಿ ಈ ಥರ ಗಮ್ ಹಚ್ಕೊಳ್ಳಿ.
ನೋಡಿ, ಇದನ್ನೇ ನಾನು ಹೇಳಿದ್ದು. ನೀವು ಹೇಗೆ ಹೈಲೈಟ್ ಮಾಡ್ತಿರೋ ಇದ್ರ ಮೇಲೆ ಪ್ರೈಸ್ನ ನಾವು ಫಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರ ಮೇಲು ಅಂಟಿಸಿ ಸ್ವಲ್ಪ ಆರೋದಕ್ಕೆ ಬಿಡಿ, ಸ್ಟಿಕ್ ಆಗಬೇಕಲ್ಲ. ನೋಡಿ, ಈ ಥರ ಮೇಲಿಂದ ಆಯ್ತು. ಈಗ ಸ್ವಲ್ಪ ಒಂದು ಸ್ಟೋನ್ ಕಡಿಮೆ ತಗೊಂಡ್ರೆ ನೀವು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇದೆಲ್ಲ ನಿಧಾನಕ್ಕೆ ನೀಟಾಗಿ ಅಂಟಿಸ್ಕೊಳ್ತಾ ಬರಬೇಕು. ಅರ್ಜೆಂಟ್ ಮಾಡ್ಕೋಬೇಡಿ, ಶೇಪ್ ಹೋಗ್ಬಿಡುತ್ತೆ. ಮ್ಯಾರೇಜ್ ಸ್ಯಾರೀಸ್ಗೆಲ್ಲ ಈ ಥರದ್ದು ಮಾಡಿಕೊಡ್ಬೋದು. ಬ್ರೈಡ್ಸ್ಗೆಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಈ ಥರ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು, ನಾನು ಅರ್ಜೆಂಟಿಗೆ ಇದು ಮಾಡ್ತಾ ಇದ್ದೀನಿ. ಓಕೆ, ಗೊತ್ತಾಯ್ತಲ್ಲ ಈಗ ಹೇಗೆ ಅನ್ನೋದು. ಈಗ ಇಲ್ಲಿ ನೀವು ಸೆಂಟರ್ ಇದೆಲ್ಲ ಒಣಗಿದ ಮೇಲೆ ಬೀಡ್ ಹಾಕ್ಕೋಬೋದು, ಮತ್ತಿಲ್ಲೆಲ್ಲ ಸ್ಟಿಕ್ಕಿಂಗ್ದು ಏನಾನು ಅಂಟಿಸ್ಕೋಬೋದು. ಓಕೆ, ಹಾಂ ನೋಡಿ, ಈಗ ಈ ಥರ ಮಧ್ಯದಲ್ಲಿ ಈ ಥರ ಬೀಡ್ಸ್ ಹಾಕ್ಕೋಬೋದು. ಮತ್ತು ಇಲ್ಲಿಗೆ ಈ ಸ್ಟಿಕ್ ಮಾಡೋಕ್ಕೆ ಒಂದು ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ತಂದು ಫಿಕ್ ಅಂಟಿಸ್ಕೋಬೋದು ನೀವು, ಸ್ಟಿಕ್ ಮಾಡ್ಕೋಬೋದು. ಓಕೆ ನೋಡಿ, ಒಂದಿಷ್ಟಕ್ಕೆ ಸ್ಟಿಕ್ ಮಾಡ್ತೀನಿ. ನೀವು ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿಗೆ ಯಾವ ಪಾಯಿಂಟಿಗೂ ಸ್ಟಿಕ್ ಮಾಡ್ಕೋಬೋದು. ನಾನು ಬಿಟ್ವೀನ್ ಟೂ ಆರ್ಚ್ ಇದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ನೀವು ತೊಗೊಂಬಂದು ಈ ಥರ ಸ್ಟಿಕ್ ಮಾಡಿದ್ರೆ ಆಯಿತು. ನೋಡಿ, ಒಂದೊಂದು ಪಾಯಿಂಟ್ಗೂ ಒಂದೊಂದು ಫ್ಲವರ್ನ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ಥರ ಏನಾದರೂ ಹೈಲೈಟ್ ಮಾಡಿಬಿಟ್ಟು ನೀವು ಪ್ರೈಸ್ನ ಜಾಸ್ತಿ ಮಾಡ್ಕೋಬೋದು. ತೀರಾ ಏನೂ ಇಲ್ಲಾಂದರೆ ಯಾರು ದುಡ್ಡು ಕೊಡೋದಿಲ್ಲ. ಸೊ ನೀವೇನು ಮಾಡಿ, ಈ ಥರ ಏನಾದರೂ ಸ್ಟಿಕ್ ಮಾಡಿದ್ರೆ ಅವಾಗ ನೀವು ಪ್ರೈಸು ಫಿಕ್ಸ್ ಮಾಡ್ಬೋದು, ಕೇಳೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಮಧ್ಯದಲ್ಲಿ ನಾನು ಕುಚ್ಚು ಹಾಕಿಲ್ಲ, ಇದಕ್ಕೆ ಈ ಥರ ಗೋಲ್ಡನ್ದು ಬೀಡ್ಸ್ ಹಾಕಿದ್ದೀನಿ. ಚೆನ್ನಾಗಿದೆಯಲ್ಲ, ಇಷ್ಟ ಆಯ್ತಾ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಒಂದು ಲೈಕ್ ಕಮೆಂಟ್ ಲೈಕ್ ಕೊಡೋದು ಮರಿಬೇಡಿ. ನಿಮ್ಗೇನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಕೊಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬೈ ಬೈ.